ಒಂದು ಬರಗಾಲನೇ ಮೊದಲನೇ ಇಂಪಾರ್ಟೆಂಟು ಅಂತ ಅನ್ಕೋಬೇಕು. ಯಾಕೆಂದರೆ ಕೃತಕವಾಗಿ ಬರಗಾಲ ಸೃಷ್ಟಿ ಮಾಡ್ದಂಗೆ ಆಗಿದೆ. ಇವತ್ತು ಕೆ ಆರ್ ಎಸ್ನಲ್ಲಿ 95 ಅಡಿ ನೀರಿದ್ರೂ ಕೂಡ ನಮ್ಮ ಈ ಜಿಲ್ಲೆಯ ಜನಕ್ಕೆ ಸರಿಯಾದಂಥ ನೀರನ್ನು ಕೊಡ್ದೇ ಇವತ್ತು ಎಲ್ಲ ಕಡೆ ಬರಗಾಲವನ್ನು ಸೃಷ್ಟಿ ಮಾಡವ್ರೆ ಕಾಂಗ್ರೆಸ್ ಸರ್ಕಾರದವರು. 2 ಬಾರಿ 3 ಬಾರಿ ಇವತ್ತು ನೀರು ಕೊಡ್ಬೋದಾಗಿತ್ತು. ಇವತ್ತು ಪ್ರತಿಯೊಂದು ದನ ಕರುಗಳಿಗೆ ಕುಡಿಕ್ ನೀರಿಲ್ಲ, ಕೆರೆ ಕಟ್ಟಲ್ಲಿ ಸಂಪೂರ್ಣವಾಗಿ ಬತ್ತು ಹೋಗದೆ, ಪ್ರಾಣಿ ಪಕ್ಷಿಗಳಿಗೂ ಕೂಡ ನೀರಿಲ್ಲ. ತೆಂಗಿನ ಮರಗಳದ್ದು ಇವತ್ತು ಎಲ್ಲ ಹರಳುಗಳು ಉರಿದುತ್ತವೆ. ಇವತ್ತು ತೆಂಗಿನ ಮರ ಚೇತರಿಸ್ಕೋಬೇಕು ಅಂದರೆ 2 ವರ್ಷ ಬೇಕು. ಇವತ್ತು ದನ ಕರುಗಳಿಗೆ ನಿಜವಾಗೂ ಕೂಡ ಓದುತ್ತಾ ಹುಡುಕಿ ನೀರು ಕುಡಿಸುವಂಥ ಪರಿಸ್ಥಿತಿ ಬಂದಿದೆ. ಹೀಗಾಗಿ ಮತ್ತೆ ಏನು ಅಂದರೆ ಇವತ್ತಿನ ಪರಿಸ್ಥಿತಿಲಿ ನಾವೇನಾದರೂ ನಡೀತಾ ಇರುವಂಥ ರೀತಿ ನೀತಿಲಿ ಸಮಾಜದೊಳಗೆ ನಾವು ಈ BJP ಮೋದಿಯವ್ರನ್ನ ಬೆಂಬಲಿಸಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಅಪಾಯ ಇದೆ ಅಂತ ಸಮಾಜನೇ ನಿದರ್ಶನವಾಗಿ ತೋರ್ತಾ ಇದ್ದಾರೆ. ಮೊನ್ನೆ ಮಾಡಿದಂಥ ಹತ್ಯಾ ಕೇಸ್ನಲ್ಲಿ ಇವತ್ತು ಸುಮಾರು ಜನ ನೊಂದ್ಕೊಂಡವ್ರೆ, ತುಂಬ ನೊಂದ್ಕೊಂಡವ್ರೆ. ಹೀಗಾಗಿ ದಯಮಾಡಿ ಎಲ್ಲರೂ ಕೂಡ ಕುಮಾರಸ್ವಾಮಿ ಅವ್ರನ್ನ ಬೆಂಬಲಿಸಬೇಕು, ಅವ್ರನ್ನ ಗೆಲ್ಲಿಸಬೇಕು. ಈ ಮತ್ತು ನಮ್ಮ ಮಂಡ್ಯ ಜಿಲ್ಲೆ ಹಾಗೂ ಈ ಕರ್ನಾಟಕ ಈ ದೇಶ ಉಳಿಬೇಕು ಅಂದರೆ ಈ ಮೈತ್ರಿ ಸರ್ಕಾರಕ್ಕೆ ಎಲ್ಲರೂ ಕೂಡ ಓಟ್ ಹಾಕಬೇಕು. ಮಹಿಳೆಯರು, ಮಕ್ಕಳು ಎಲ್ಲರೂ ಕೂಡ ಇವತ್ತು ಮೋದಿ 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 ಅಂತ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಾವು ಕುಮಾರಸ್ವಾಮಿ ಅವರನ್ನು ಗೆಲ್ಲಿಸಿ ಈ ದೇಶಕ್ಕೆ ಅವ್ರನ್ನ ಕೃಷಿ ಸಚಿವನಾಗಿ ಮಾಡಿ ಈ ದೇಶನ ಅಭಿವೃದ್ಧಿ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀವಿ. ಸರ್, ಇವತ್ತು BJP ಮತ್ತು JDS ಒಗ್ಗಟ್ಟಾಗಿದೆ, ಎಷ್ಟು ಲೀಡ್ ಕೊಡ್ಬೋದು ಸರ್? ಸುಮಾರು ನಾವು ನಿರೀಕ್ಷೆ ಮಾಡಿದ ಪ್ರಕಾರ 2.5-2.75 ಲಕ್ಷ ಲೀಡ್ ಬರ್ಬೋದು. ಸರ್, ಸ್ಥಳೀಯ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ರೆ 2 ಬಾರಿ ಮುಖ್ಯಮಂತ್ರಿ ಆಗಿದ್ರು, 7 ಸ್ಥಾನಗಳು ಕೊಟ್ಟಿದ್ರು ಕೂಡ ಏನು ಕೆಲಸ ಕಾರ್ಯಗಳು ಮಾಡಲಿಲ್ಲ ಅಂತ ಹೇಳ್ತಿದ್ರು. ಇದ್ರ ಬಗ್ಗೆ ಏನು ಹೇಳ್ತೀರ? ಈಗೇನು ಕೆಲವು ಮಂದಿ ಗೆದ್ದಿದ್ದಾರೆ, MLA ಆಗಿದ್ದಾರೆ, ಇವತ್ತು ಅವರೇ ಕೊಡುಗೆ ಇಲ್ಲಿಗೆ ಕುಮಾರಣ್ಣ ಕೊಟ್ಟಿರೋದು. ಅವತ್ತು ಕುಮಾರಣ್ಣ ಇವ್ರನ್ನೆಲ್ಲನೂ MLA ಮಾಡದೆ ಹೋಗಿದ್ದಿದ್ರೆ ಇವತ್ತು ಮಾತಾಡ್ತಿರ್ಲಿಲ್ಲ ಅವರು. ಇದಕ್ಕಿದೆ ಉತ್ತರ. ಜಿಲ್ಲೆಗೆ ಈ ಕಾಲದಿಂದಲ್ಲ, ದೇವೇಗೌಡರ ಕಾಲದಿಂದ ಕೂಡ ತುಂಬ ಅದ್ಭುತವಾದಂಥ ಮಂಡ್ಯ ಜಿಲ್ಲೆಗೆ ತುಂಬ ಆದಂಥ ಕೊಡುಗೆ ಕೊಟ್ಟವ್ರು. ಇವತ್ತು ಮಂಡ್ಯ ಜಿಲ್ಲೆ ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಂಥ ಟೈಮ್ನಲ್ಲಿ ಪ್ರತಿ ಮನೆಗಳಿಗೆ ಭೇಟಿ ಮಾಡಿ ಆ ಸಾಂತ್ವನ ಹೇಳೋ ನೆಪದಲ್ಲಿ ಅವ್ರ ಕೈಲಾದಂಥ ಸಹಾಯ ಮಾಡವ್ರೆ. ಇವತ್ತು ಅವತ್ತಿನ ದಿನ ಆ ಒಂದು ರೈತ ಆತ್ಮಹತ್ಯೆ ಆದಂಥ ಟೈಮ್ನಲ್ಲಿ ನಾನು ಇವ್ರಿಗೆ ಸಾಲ ಮನ್ನಾ ಮಾಡಬೇಕು, ಇವರೆಲ್ಲರೂ ಉಳಿಸ್ಬೇಕು ರೈತರ ಅಂತ ಉದ್ದೇಶಕ್ಕೆ ಸಾಲ ಮನ್ನಾ ಮಾಡವ್ರೆ. ಹಾಗಾಗಿ ಸಾಲ ಮನ್ನಾ ಮಾಡಿರುವಂಥ ರೈತರು ಇವತ್ತು ಎಷ್ಟೊಂದು ಜನ ಉಸಿರಾಡಕ್ಕೆ ಅವಕಾಶ ಆಯ್ತು ಅವತ್ತು. ಹಾಗಾಗಿ ಈ ರೈತರು ಉಳಿಬೇಕು ಅಂದರೆ ಮಂಡ್ಯ ಜಿಲ್ಲೆ ಜನ ಇವತ್ತು ಸುಭಿಕ್ಷವಾಗಿ ಇರಬೇಕು ಅಂದರೆ ನಾವು ಕುಮಾರಣ್ಣಗೆ ಓಟ್ ಹಾಕಲೇಬೇಕು ಅಂತ ಈ ಮೂಲಕ ತಾಯಂದಿರಲ್ಲಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ.